ನೇತ್ರದಾನದ ಪಾಕ್ಷಿಕ ಅಂತ ನಾವು ಆಚರಣೆ ಮಾಡ್ತೇವೆ. ಎಲ್ರಿಗೂ ಜಾಗೃತಿ ಮೂಡಿಸ್ಲಿಕ್ಕೆ ಕಣ್ಣನ್ನ ದಾನ ಮಾಡೋದ್ರಿಂದ ಏನೇನು ಉಪಯೋಗಗಳಿದೆ, ಹೆಚ್ಚಾಗಿ ಒಂದು ಒಬ್ಬ ಮನುಷ್ಯನಿಗೆ ಸಂತೃಪ್ತಿಯನ್ನ ಸಿಗುತ್ತೆ ಅನ್ನೋ ವಿಷಯಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಸಲದ ಒಂದು ಥೀಮ್ ಏನು ಅಂತಂದ್ರೆ ಐ ಕ್ಯಾನ್ ಸಿ ಕ್ಲಿಯರ್ಲಿ ನೌ ಅಂತ. ಅಂದ್ರೆ ಯಾರಾದ್ರೂ ತಮ್ಮ ದೃಷ್ಟಿಯನ್ನ ಕಳ್ಕೊಂಡಿರೋರ್ಗೆ ಕಣ್ಣಿನ ಮರುಜೋಡಣೆ ಆದ ನಂತರ ನನಗೀಗ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳೋದಿದೆಯಲ್ಲ, ಆ ಒಂದು ಥೀಮ್ ಈ ವರ್ಷದ ಐ ಡೊನೇಷನ್ ಫೋರ್ಟ್ ನೈಟ್. ಹೌದು ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು ದೃಷ್ಟಿ ಎಷ್ಟು ನಮ್ಗೆಲ್ಲ ಮಹತ್ವವಾದ್ದು ಅಂತ. ಪ್ರಪಂಚ ಬಹಳ ಸುಂದರವಾಗಿದೆ ಅಲ್ವಾ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಸೊ ನಾನು ಅನ್ಕೊಂತೀನಿ, ಈಗಾಗಲೇ ಶ್ರುತಿ ಹೇಳಿದ್ರು ಗಾರ್ಡನ್ ನಲ್ಲಿ ಫ್ಲವರ್ಸ್ ಅಂತ, ಆ ಒಂದು ಫ್ಲವರ್ಸ್ ನ ತೋರಿಸೋದ್ರ ಮೂಲಕ ನಾನು ನಿಮ್ಗೆ ನಿಜವಾಗ್ಲೂ ಪ್ರಪಂಚ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಕ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೊಂದು ದೊಡ್ಡ ಫ್ಲವರ್, ರೆಡ್ ಫ್ಲವರ್ ವಿತ್ ಯೆಲ್ಲೋ ಪೋಲನ್ಸ್, ಇಟ್ ಲುಕ್ ಸೋ ಬ್ಯೂಟಿಫುಲ್. ದ ನೆಕ್ಸ್ಟ್ ಸ್ಲೈಡ್. ಹಾಗೆ ಇಲ್ಲಿ ನೋಡಿ ಬಂಚ್ ಆಫ್ ರೋಸಸ್, ಪಿಂಕ್ ರೋಸಸ್, ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ಸ್ಲೈಡ್. ಹಾಗೆ ಇಲ್ಲಿ ಬ್ಯೂಟಿಫುಲ್ ಆಗಿದೆ ಅಲ್ಲ. ನೆಕ್ಸ್ಟ್ ಸ್ಲೈಡ್. ಈಗ ನೋಡಿ ಬ್ಲೂ ಕಲರ್ ಸ್ಲೈಡ್, ಎಷ್ಟು ಚೆನ್ನಾಗಿದೆ ಅಲ್ಲ ಬ್ಲೂ ಕಲರ್ ಫ್ಲವರ್ಸ್. ನೋ, ಯು ಕುಡಂಟ್ ಸಿ ಎನಿಥಿಂಗ್ ಅಲ್ವಾ. ಅಂಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಅ ಬ್ಲೈಂಡ್ ಪರ್ಸನ್ ಫೀಲ್ಸ್ ವೆನ್ ಸಂಬಡಿ ವಿತ್ ಸೈಟ್ ಕೀಪ್ಸ್ ಡಿಸ್ಕ್ರೈಬಿಂಗ್. ಒಬ್ಬ ಅಂಧತ್ವ ಇರುವಂತಹ ಮನುಷ್ಯನಿಗೆ ನಾವ್ ಎಷ್ಟೇ ವರ್ಣನೆ ಮಾಡಿದ್ರು ಅವನಿಗಿರೋ ಭಾವನೆ ಈ ತರನೇ ಬ್ಲಾಂಕ್ ಆಗಿರುತ್ತೆ, ಎಷ್ಟು ದುಃಖ ಆಗತ್ತೆ ಅಲ್ವಾ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೀವ್ ಯಾರಾದ್ರೂ ಇಮ್ಯಾಜಿನ್ ಮಾಡ್ಕೋತೀರಾ, ದೃಷ್ಟಿ ಇಲ್ಲದೆ ಇದ್ದವ್ರಿಗೆ ಅದೇ ತರ ಬ್ಲಾಂಕ್ ಆಗಿ ಕಾಣ್ತಾ ಇರುತ್ತೆ, ಅದ್ ಎಷ್ಟು ಕಷ್ಟ ಅಂತ ಹೇಳಿ ಅಲ್ವಾ. ಇದನ್ನ ಇವತ್ತು ನಿಮಗ್ ನಾನು ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ನಿಂತಿದ್ದೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಕಣ್ಣು ಬಹಳ ಬಹಳ ಒಂದು ಪ್ರೀಶಿಯಸ್, ಅಂದ್ರೆ ಅತ್ಯಮೂಲ್ಯವಾದ ಕ್ರಿಯೇಷನ್. ನನ್ಗನ್ಸುತ್ತೆ ಬ್ರಹ್ಮ ಮಾಡಿರೋ ಎಲ್ಲ ಒಂದು ಕ್ರಿಯೇಷನ್ ಅಲ್ಲಿ ಕಣ್ಣುಗಳು ಮಾತ್ರ ಅತ್ಯದ್ಭುತವಾದ್ದು. ಯಾಕಂದ್ರೆ ಮುಂದ್ಗಡೆ ಒಂದು ಗಾಜಿನ ತರ ಒಂದು ಸ್ಟ್ರಕ್ಚರ್ ಇದೆ, ಹಿಂದೆ ಹೋಗ್ತಾ ನರಗಳು, ಅಲ್ಲಿಂದ ಮಿದುಳುವರೆಗೂ ಇರುವಂತ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಟು ದ ಪರ್ಫೆಕ್ಷನ್ ಬ್ರಹ್ಮನ ಕ್ರಿಯೇಷನ್ ಅಂತ ನನ್ಗನ್ಸುತ್ತೆ. ಸೃಷ್ಟಿಯಲ್ಲಿ ಅತ್ಯದ್ಭುತವಾದ ಸೃಷ್ಟಿ ಅಂದ್ರೆ ಕಣ್ಗಳು ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಮನುಷ್ಯ ಕೈ ಕಳ್ಕೋಬಹುದು, ಕಾಲು ಕಳ್ಕೋಬಹುದು, ಅವ್ರಿಗೆ ಮರುಜೋಡಣೆಯ ಚಾನ್ಸಸ್ ಇರುತ್ತೆ. ಆರ್ಟಿಫಿಷಿಯಲ್ ಲೆಗ್, ಆರ್ಟಿಫಿಷಿಯಲ್ ಹ್ಯಾಂಡ್, ಇದೆಲ್ಲ ಹಾಕ್ತಾರೆ. ಆದ್ರೆ ಆರ್ಟಿಫಿಷಿಯಲ್ ಐ ಅಂತ ಇಲ್ಲ, ಇದ್ರೂ ಸಹ ಅದು ಫಂಕ್ಷನಲ್ ಆಗಿರಲ್ಲ. ಅಂದ್ರೆ ಬರೀ ನೋಡ್ಲಿಕ್ಕೆ ಮಾತ್ರ ಆರ್ಟಿಫಿಷಿಯಲ್ ಕಣ್ಣು ಕೆಲಸ ಮಾಡುತ್ತೆ. ಆರ್ಟಿಫಿಷಿಯಲ್ ಕೈ ಅಥವಾ ಆರ್ಟಿಫಿಷಿಯಲ್ ಕಾಲು ಹಾಕಿದಾಗ, ಜೋಡಣೆ ಮಾಡಿದಾಗ ಸ್ವಲ್ಪನಾದ್ರೂ ಅದ್ರ ಫಂಕ್ಷನ್ ಇರುತ್ತೆ. ಆದ್ರೆ ಆತರ ಕಣ್ಣಿಗೆ ಇಲ್ಲ. ಇದೊಂದು ದುಃಖದ ವಿಷಯ. ಆದ್ರೆ ತುಂಬಾ ಖುಷಿ ವಿಷಯ ಏನು ಅಂತ ಅಂದ್ರೆ, ಜೀವಂತವಾಗಿರುವಂತಹ ಒಂದು ಕಣ್ಣನ್ನ ಜೋಡಣೆ ಮಾಡಬಹುದು. ಆ ಜೀವಂತವಾಗಿರೋ ಕಣ್ಣು ಯಾರು ಕೊಡ್ತಾರೆ, ಯಾರು ಸತ್ತ ನಂತರ ಅವರು ದಾನ ಮಾಡ್ತಾರಲ್ಲ ಅದರಿಂದ ಸಿಗುತ್ತೆ. ಸತ್ತ ನಂತರವೂ ಸಹ ಮೃತವಾದ ದೇಹದಲ್ಲಿ 6 ಗಂಟೆಗಳ ಕಾಲ ಈ ಕರಿಗುಡ್ಡೆ ಅಂತ ಏನ್ ಹೇಳ್ತೀವಿ ಕಾರ್ನಿಯಾ, ಅದು ಜೀವಂತಿಕವಾಗಿ ಇರುತ್ತೆ. ಅಂತಹ ಜೀವಂತ ಒಂದು ಕಣ್ಣನ್ನ ಜೋಡಣೆ ಮಾಡಬಹುದು ಅನ್ನೋದಾದ್ರೆ ಕಣ್ಣು ಎಷ್ಟು ಅತ್ಯಮೂಲ್ಯ ಅಲ್ವಾ. ಏನು ಕಣ್ಣು, ಯಾವ ಜೋಡಣೆ ಅಂದ್ರೆ ಏನ್ ಅಂತ ಎಲ್ರು ಬಂದ್ ಕೇಳ್ತಾರೆ, ಇಡೀ ಕಣ್ಣನ್ನ ನೀವು ಜೋಡಣೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ. ಅದಕ್ಕಾಗಿ ಇದು ನಾನು ಹೇಳ್ಬೇಕು ಅಂತ ಇದ್ದೀನಿ. ನೀವ್ ಅಲ್ಲಿ ನೋಡ್ತಾ ಇದ್ದೀರಾ ಮೇಲ್ಗಡೆ ಭಾಗದಲ್ಲಿ ಒಂದು ಕಪ್ಪುದು ಜಾಗ ಏನಿದೆಯಲ್ಲ, ಅದು ಆಕ್ಚುಲಿ ಬಣ್ಣ ಇಲ್ಲದ ಅದ್ರ ಮುಂದೆ ಇರುವಂತಹ ಒಂದು ಸ್ಟ್ರಕ್ಚರ್. ಸಾರಿ, ಇಲ್ಲಿ ಬರ್ತೀನಿ. ಈ ಭಾಗ ಏನಿದೆಯಲ್ಲ, ಇದು ಆಕ್ಚುಲಿ ಕರಿಗುಡ್ಡೆ ಅಂತ ಹೇಳ್ತೀವಿ, ಅದನ್ನ ಕಾರ್ನಿ ಅಂತ. ಈ ಮುಂದೆ ನಾನು ಕಾರ್ನಿ ಅಂತಾನೆ ಅಡ್ರೆಸ್ ಮಾಡ್ತೀನಿ. ಇದು ಒಂದು ಗಾಜಿನ ತರ ಕೂತ್ಕೊಳ್ಳುತ್ತೆ ನಮ್ಮ ವಾಚ್ನ ಮುಂಭಾಗದಲ್ಲಿ, ಇದ್ರ ಮೂಲಕ ಲೈಟ್ ಹೋಗುತ್ತೆ. ಇದು ಎಷ್ಟು ಸಮಯ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುತ್ತೆ ಅಲ್ಲಿವರೆಗೂ ಮಾತ್ರ ಬೆಳಕನ್ನ ಅದು ಬಿಡುತ್ತೆ, ಬೆಳಕನ್ನ ಒಳಗಡೆ ಬಿಟ್ಟು ನರಕ್ಕೆ ಹೋಗುವಾಗೆ ಮಾಡುತ್ತೆ. ಇಡೀ ಕಣ್ಣೆಲ್ಲ ಚೆನ್ನಾಗಿದ್ದು ಮುಂದ್ಗಡೆ ಲೈಟ್ ನ ಬಿಡುವಂತಹ ಒಂದು ಈ ಕಾರ್ನಿಯ ಭಾಗನೇ ಅಫೆಕ್ಟ್ ಆದ್ರೆ ಮಾತ್ರ ಆ ವ್ಯಕ್ತಿಗೆ ನಾವು ಮರುಜೋಡಣೆಯನ್ನ ಮಾಡಬಹುದು, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಓನ್ಲಿ ಕರಿಗುಡ್ಡೆ ಅಂತ ಏನ್ ಹೇಳ್ತೀವಲ್ಲ, ಅದು ಸ್ಫುಟ ಪಟಲ ಅಂತ ಕರಿತೀವಿ ಅಥವಾ ಕಾರ್ನಿ ಅಂತ ಕರಿತೀವಿ, ಅದ್ರ ಮರುಜೋಡಣೆ ಮಾತ್ರ ಸಾಧ್ಯ. ಉಳಿದೆಲ್ಲ ಕಣ್ಣಿನ ಭಾಗ ಕೆಲಸ ಮಾಡ್ತಿದ್ರೆ ಮಾತ್ರ ಅದು ಸಾಧ್ಯ. ನೆಕ್ಸ್ಟ್ ಸ್ಲೈಡ್. ಹಾಗಾಗಿ ನಾವು ಕಾರ್ನಿಯನ ನಮ್ಮಲ್ಲಿ ಮರುಜೋಡಣೆ ಮಾಡಬಹುದಾದ ಒಂದು ಅಂಶ ಅಂತ ತಗೊಳ್ತೇವೆ. ಹಾಗಾಗಿ
ಕಾರ್ನಿಯ ಇಸ್ ವೆರಿ 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 ಪ್ರೀಷಿಯಸ್. ಅದನ್ನ ಕನ್ನಡಿ ತರ, ಕನ್ನಡಿನ ಹೇಗೆ ಚೆನ್ನಾಗಿ ನೋಡ್ಕೊಳ್ತೀವ ಆ ತರ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಲೈಡ್. ಇಂಥ ಒಂದು ನಾ ಹೇಳಿದೆ ಕನ್ನಡಿ ತರ ಇರಬೇಕು. ಯಾವ ಕಾರಣದಿಂದ ಅದು ಹಾಳಾಗುತ್ತೆ? ಒಂದು ಇಂಜುರಿಯಿಂದ ಆಗಿರ್ಬೋದು, ಕೆಮಿಕಲ್ ಇಂಜುರಿ, ಫಿಸಿಕಲ್ ಇಂಜುರಿ, ಮೆಕ್ಯಾನಿಕಲ್ ಇಂಜುರಿ, ರೇಡಿಯೋಲಾಜಿಕಲ್ ಇಂಜುರಿ, ಯಾವುದೇ ಒಂದು ಇಂಜುರಿಯಿಂದ ಅದು ತನ್ನ ಪಾರದರ್ಶಕತೆಯನ್ನು ಕಳ್ಕೊಳ್ಬಹುದು. ಹಾಗೆ ಮ್ಯಾಲ್ ನ್ಯೂಟ್ರಿಷನ್, ಅದರಲ್ಲಿ ವೈಟಮಿನ್ ಎ ಮತ್ತೆ ಪ್ರೋಟೀನ್ದು ಪೌಷ್ಟಿಕಾಂಶತೆ ಕಡಿಮೆಯಾದಲ್ಲಿ ಅದು ತನ್ನ ಪಾರದರ್ಶಕತೆಯನ್ನ ಕಳ್ಕೊಳ್ಳುತ್ತೆ. ಹಾಗೆ ಇನ್ಫೆಕ್ಷನ್, ನಾವು ಕಾರ್ನಿಯಾದು ಅಲ್ಸರ್ಸ್ ಅಂದ್ರೆ ಕಾರ್ನಿಯಾದು ಸೋಂಕು ಅಥವಾ ಹುಣ್ಣುಗಳಿಂದ ಅದು ತನ್ನ ಪಾರದರ್ಶಕತೆಯನ್ನ ಕಳ್ಕೊಳ್ಳುತ್ತೆ. ಹಾಗೆ ಕೆಮಿಕಲ್ ಇಂಜುರಿ, ಆಲ್ಕಲಿ ಆಸಿಡ್ ಇಂಜುರಿಗಳಾಗ್ಬೋದು, ಅಥವಾ ಕೆಲವು ಸಲ ಹುಟ್ಟಿನಿಂದ ಬರುವಂತಹ ಕೆಲವೊಂದು ಅನುವಂಶೀಯ ಕಾಯಿಲೆಗಳಿಂದ ಸಹ ಅದು ಪಾರದರ್ಶಕತೆಯನ್ನ ಕಳ್ಕೊಳ್ಳುತ್ತೆ. ಹಾಗೆ ಕೆಲವು ಸಲ ಆಪರೇಷನ್ ಮಾಡಿದ ನಂತರ ಅದು ಟ್ರಾನ್ಸ್ಪರೆನ್ಸಿಯನ್ನ ಕಳ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಲೈಡ್. ಈಗ ನೀವು ನೋಡ್ತಾ ಇದ್ದೀರಾ ಎಡಭಾಗದಲ್ಲಿ ಇರುವುದು ಪೂರ್ತಿ ನಿಮ್ಗೆ ಏನೂ ಕಾಣ್ತಿಲ್ಲ, ಬೆಳ್ಳಗಾಗ್ಬಿಟ್ಟು ಕೂತಿದೆ. ಅದನ್ನ ನಾವು ಯಾರು ದಾನ ಮಾಡಿರ್ತಲ್ಲ ಆ ಕಣ್ಣಿಂದ ರೀಪ್ಲೇಸ್ ಮಾಡೋದು ನಿಮ್ಗೆ ಎಡಭಾಗದಲ್ಲಿ, ಅಂದ್ರೆ ನಿಮ್ಮ ಬಲಭಾಗದಲ್ಲಿ ಇರುವಂತ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ. ಈ ರೀಪ್ಲೇಸ್ಮೆಂಟ್ ಏನಿದೆಯಲ್ಲ ಅದನ್ನ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಡಿಸೀಸ್ ಆಗಿರುವಂತಹ ಒಂದು ಕಣ್ಣ ಕಾರ್ನಿಯನ ಹೆಲ್ದಿ ಕಾರ್ನಿಯಿಂದ ರೀಪ್ಲೇಸ್ ಮಾಡಿದ್ರೆ ಅದನ್ನ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಾರ್ನಿಯಲ್ ಗ್ರಾಫ್ಟಿಂಗ್ ಅಂತ ಕರಿತೀವಿ. ಒಂದು ಖುಷಿ ವಿಷಯ ಏನ್ ಗೊತ್ತಾ, ಗ್ರಾಫ್ಟಿಂಗ್ ಬಹಳಷ್ಟು ಕಿಡ್ನಿ, ಹಾರ್ಟ್, ಲಿವರ್ ಎಲ್ಲದಕ್ಕೂ ಮಾಡ್ತಾರೆ. ಆದ್ರೆ ಮೋಸ್ಟ್ ಸಕ್ಸಸ್ಫುಲ್, ಬಹಳ ಬಹಳ ಸಫಲತೆಯನ್ನ ಪಡೆಯುವಂತಹ ಒಂದು ಗ್ರಾಫ್ಟಿಂಗ್ ಅಂದ್ರೆ ಅದು ಕಣ್ಣಿದ್ದು. ಬಹುಶಃ 90% ಆಫ್ ದ ಕೇಸಸ್ ಸಕ್ಸಸ್ಫುಲ್ ಆಗುತ್ತೆ. ಇದು ನನಗೆ ಬಹಳ ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಕಣ್ಣು ಎಲ್ಲಿ ಸಿಗತ್ತೆ? ಯಾರು ಅದನ್ನ ಮಾರೋದಿಲ್ಲ, ಯಾರು ಕೊಂಡ್ಕೊಳಕ್ ಆಗಲ್ಲ, ಮಾರ್ಕೆಟ್ ಅಲ್ಲಿ ಸಿಗಲ್ಲ, ಮರದಲ್ಲಿ ಬಿಡಲ್ಲ. ಹಾಗಾದ್ರೆ ಯಾರು ಅದನ್ನ ಕೊಡ್ತಾರೆ ಅಂದ್ರೆ, ಯಾವುದೇ ಒಬ್ಬ ವೃದ್ಧ ವ್ಯಕ್ತಿ ತನ್ನ ಮುಂಚೆನೆ ಹೇಳಿರ್ಬೋದು, ನನ್ನ ಕಣ್ಣನ್ನ ದಾನ ಮಾಡ್ತಿದ್ದ ಒಳ್ಳೆ ಮನಸ್ಸಿಂದ, ಹೌದಪ್ಪ ನಾನು ಈ ಕಣ್ಣುಗಳನ್ನ ಉಪಯೋಗಿಸ್ಕೊಂಡೆ, ಆಯ್ತು ನಾನು ಸತ್ತ ನಂತರ ಇನ್ನೊಬ್ಬರಿಗೆ ಅದು ಬೆಳಕನ್ನ ನೀಡ್ಲಿ ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ದಾನ ಮಾಡ್ತಾರೆ, ಅವರಿಂದ ಮಾತ್ರ ಇದು ಕಣ್ಣು ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವುಗಳು ನಮ್ಮ ಕಣ್ಣುಗಳನ್ನ ಉಪಯೋಗ ಮಾಡಿಸ್ಕೊಂಡ ನಂತರವೂ ಅದು ಇನ್ನೊಬ್ಬರ ಬಾಳಿಗೆ ಒಂದು ಜ್ಯೋತಿಯನ್ನ ಕೊಡ್ಲಿ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡ್ರೆ ಮಾತ್ರ, ಅಂಥ ವ್ಯಕ್ತಿ ಮಾತ್ರ ಇದನ್ನ ದಾನ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಬೇಕಾದ್ರೆ ಅವ್ರು ಮೊದ್ಲೇ ಹೇಳಿರ್ಬೋದು, ಕೆಲವೊಂದು ಐ ಬ್ಯಾಂಕ್ ಹೋಗಿ ನಾನು ಈ ತರ ದಾನ ಮಾಡ್ತೀನಿ ಅಂತ ಐ ಡೋನರ್ ಆಗಿ ಅವ್ರೊಂದು ಸರ್ಟಿಫಿಕೇಟ್ ತಗೊಳ್ಬಹುದು. ನೆಕ್ಸ್ಟ್ ಲೈಕ್ ಪ್ಲೀಸ್. ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಒದ್ದಾಡ್ತಾ ಇದ್ವಿ? ಆಯ್ತು ಬಿಡು, ಒಂದ್ ಕಣ್ಣು ಹೋದ್ರೆ ಇನ್ನೊಂದ್ ಕಣ್ಣಿರುತ್ತೆ ಅಂತ ಅನ್ಕೋಬಹುದು ಅಲ್ವಾ? ಆದ್ರೆ ಹಾಗಲ್ಲ. ಯಾಕಂದ್ರೆ ಇಡೀ ಪ್ರಪಂಚನ ನಾವು ನೋಡಿದ್ರೆ 45 million ಅಂದ್ರೆ 450 million ಜನಗಳು ಅಂಧತ್ವದಿಂದ ನರಳ್ತಾ ಇದ್ದಾರೆ. ಅದರಲ್ಲಿ 80 million ಜನರು ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಏನ್ ಹೇಳ್ತೀನಿ ಅಂದ್ರೆ ಕಪ್ಪು ಗುಡ್ಡೆಯಾಗಿ ಸ್ಫುಟಪಟ್ಟಲ್ಲದ ಪಾರದರ್ಶಕತೆ ಹೋಗಿರೋದ್ರಿಂದ ಅವರು ಬ್ಲೈಂಡ್ ಆಗಿದ್ದಾರೆ, ಅಂಧತ್ವದಿಂದ ನರಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಭಾರತದಲ್ಲಿ ತಗೊಂಡ್ರೆ 10 million ಹೆಚ್ಚು ಜನಗಳು ಈ ಒಂದು ಕಾರ್ನಿಯಲ್ ಬ್ಲೈಂಡ್ನೆಸ್ ಇಂದ ನರಳ್ತಾ ಇದ್ದಾರೆ. ಇದು ಒಂದು ನಿಜವಾಗ್ಲೂ ಶೋಚನೀಯ ಸಂಗತಿ. ಯಾತಕ್ಕಂತಂದ್ರೆ ಹೊಸ ಹೊಸ ಈ ತರ ಬ್ಲೈಂಡ್ನೆಸ್ ಆಡ್ ಆಗ್ತಾ ಹೋಗುತ್ತೆ, ಹಳೇದು ಸ್ಟಾಕ್ ಉಳಿತಾ ಇದೆ. ಯಾಕಂದ್ರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಗ್ರಾಫ್ ಮಾಡ್ಲಿಕ್ಕೆ ನಾವು ರೆಡಿ ಇರ್ತೀವಿ, ಆದ್ರೆ ದಾನ ಮಾಡುವ ಸಂಖ್ಯೆ ಬಹಳ ಕಡಿಮೆ ಇದೆ. 1 ವರ್ಷಕ್ಕೆ 1 million ಜನರು ದಾನ ಮಾಡಿದ್ರೆ ಈ ಬ್ಯಾಕ್ಲಾಗ್ನ ತೆಗಿಬಹುದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಪ್ರತಿ ವರ್ಷ ನಮ್ಗೆ ಹಾರ್ಡ್ಲಿ 20,000, ಕೋಟ್ಯಾಂತರ ಜನರಿದ್ದೀವಿ ಭಾರತದಲ್ಲಿ, ಆದ್ರೆ ಹಾರ್ಡ್ಲಿ 20,000 ಜನಗಳು ಮಾತ್ರ ಕಣ್ಣುಗಳನ್ನ ದಾನ ಮಾಡ್ತಿದ್ದಾರೆ. ಅಂದ್ರೆ ದೇರ್ ಇಸ್ ಎ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ದ ಡಿಮಾಂಡ್ ಅಂಡ್ ದ ಸಪ್ಲೈ. ಬೇಕು ಕರಿಗುಡ್ಡೆಗಳು, ಕೊಡಿ ಅಂತ ಕೇಳ್ತಾ ಇದಾರೆ, ಆದ್ರೆ ಅದನ್ನ ದಾನ ಮಾಡೋರ ಸಂಖ್ಯೆ ಬಹಳ ಕಡಿಮೆ ಇದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದನ್ನೆಲ್ಲ ನೋಡ್ಕೊಳಕ್ಕೆ ಅಂತ ಒಂದು ಆರ್ಗನೈಸೇಷನ್ ಇರಬೇಕು, ಅದನ್ನೇ ನಾವು ಐ ಬ್ಯಾಂಕ್ ಅಂತ ಕರಿತೀವಿ. ಇದು ಯಾವುದೇ ಒಂದು ಪ್ರಾಫಿಟ್ ಮಾಡ್ಕೊಳ್ಳದೆ, ಹೌದು ನಮ್ಮ ಸಂಸ್ಥೆಗೇನು, ನಮ್ಮ ಡಾಕ್ಟರ್ಗಳಿಗೇನು, ನಮ್ಮ ಇವ್ರಿಗೇನು, ಆ ತರ ಯಾವುದೇ ಒಂದು ಪ್ರಾಫಿಟಬಲ್ ಮೋಟಿವ್ ಇಟ್ಕೊಳ್ದೇನೆ ಮಾಡುವಂತಹ ಒಂದು ಆರ್ಗನೈಸೇಷನ್ ಅಂದ್ರೆ ಐ ಬ್ಯಾಂಕ್. ಸೊ ಸಂಪೂರ್ಣವಾಗಿ ಉಚಿತ ಸೌಲಭ್ಯ ಅಂತ ಕೊಡುವಂತಹ ಒಂದು ಬ್ಯಾಂಕ್ ಆಗಿರುತ್ತೆ ಇದು. ಇಲ್ಲಿ ಏನ್ ಮಾಡುತ್ತೆ ಐ ಬ್ಯಾಂಕ್ ಅಂದ್ರೆ, ಯಾರಾದ್ರೂ ಮೃತದೇಹ ಇದೆ ಅಂತ ತಿಳಿಸಿದ್ರೆ ಅಲ್ಲಿಗೆ ಹೋಗಿ ಕಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನ ಮತ್ತೆ ಪ್ರೋಸೆಸ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ, ಮತ್ತೆ ಯಾರಿಗೆ ಅವಶ್ಯಕತೆ ಇದೆ ಅದನ್ನ ಅವರಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸೊ ಇದು ಬೇಸಿಕ್ ಫಂಕ್ಷನ್ ಆಫ್ ಐ ಬ್ಯಾಂಕ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. 13 ಅಡಲ್ಟ್ಹುಡ್
ಪರ್ಸನ್ ಹೂ ವಾಕ್ಸ್ ವಿತ್ ಅ ಸ್ಟಿಕ್, ಅಂದ್ರೆ ಎಳೆ ಮಗುವಿಂದ ಹಿಡಿದು ಚೆನ್ನಾಗಿ ಖುಷಿ ಖುಷಿಯಲ್ಲಿ ನಡೆದಾಡುವಂತ ಹರಿಯದ ಹುಡುಗರು, ಅಡಲ್ಟ್ಸ್ಗಳು, ಹಾಗೆ ವಯಸ್ಸಾದ ಅಜ್ಜಂದಿರು ಅವರುಗಳು, ಅಂದ್ರೆ ಯಾವುದೇ ವಯಸ್ಸಿನ ಭೇದ ಭಾವ ಇಲ್ಲದೆ ದಾನ ಮಾಡಬಹುದು. ನೆಕ್ಸ್ಟ್ ಸ್ಲೈಡ್. ಹಾಗೆ ಲಿಂಗ ಭೇದ ಸಹ ಇಲ್ಲ, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದೆ ಮಾಡಬಹುದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಗೆ ಯಾವುದೇ ಒಂದು ರಿಲಿಜಿಯನ್ ಅಥವಾ ರೀಜಿಯನ್ ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಜಾತಿ ಧರ್ಮ ಮತ ಯಾವುದೇ ಒಂದು ಅಂತರವಿಲ್ಲದೆ ಎಲ್ಲರೂ ಸಹ ದಾನ ಮಾಡಬಹುದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಆದ್ರೆ ಒಳ್ಳೆ ಮನಸ್ಸು ಇರಬೇಕು, ಅದೇ ನಾನು ಪದೇ ಪದೇ ಹೇಳ್ತಾನೆ. ವಿಶಾಲವಾದ ಮನಸ್ಸು, ನನ್ನ ಕಣ್ಣುಗಳು ಆಯ್ತು, ಅದು ಈಗ ಉಪಯೋಗಕ್ಕೆ ಮುಗಿದಿದೆ, ನನ್ನ ಸಹ ಹತ್ತಿರ ಆಗ್ತಾ ಇದೆ, ಹಾಗಾಗಿ ನಾನು ಅದನ್ನ ಇನ್ನೊಂದು ಜನಗಳಿಗೆ ಬಿಟ್ಟು ಹೋಗ್ತೀನಿ ಅನ್ನೋ ಉದಾರ ಮನಸ್ಸು ಯಾರಿಗಿದೆ ಅವರುಗಳು ಅದನ್ನ ದಾನ ಮಾಡ್ಬೋದು. ಹಾಗೆ ಅಕಸ್ಮಾತ್ ಅವ್ರು ಯಾರು ಅದನ್ನ ಹೇಳಿಲ್ಲ ಅಂತಂದ್ರೆ, ಯಾವುದೋ ಒಂದು ಮೃತದೇಹದ ಅಕ್ಕಪಕ್ಕ ಯಾರು ಇರ್ತಾರೆ, ಅವ್ರು ಅದರದ ಓನರ್ ಯಾರಾಗಿರ್ತಾರೆ, ಅಂದ್ರೆ ಮಕ್ಕಳಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಅವರ ಒಂದು ಫ್ಯಾಮಿಲಿಯವ್ರು ಯಾರಿಗೆ ಅದ್ರ ಮೇಲೆ ಹಕ್ಕಿದೆ ಆ ಮೃತದೇಹಕ್ಕೆ, ಅವರುಗಳು ಸಹ ದಾನ ಮಾಡಬಹುದು. ಹಾಗೆ ಇದನ್ನ ಎಲ್ಲಿ ಬೇಕಾದ್ರೂ ದಾನ ಮಾಡ್ಬೋದು, ಮನೆಯಿಂದ ದಾನ ಮಾಡ್ಬೋದು, ಅಥವಾ ಆಸ್ಪತ್ರೆ ಇದ್ರೆ ಅಲ್ಲಿಂದ ದಾನ ಮಾಡ್ಬೋದು, ನೀವು ಎಲ್ಲಿದ್ದೀರಾ ಅಲ್ಲೇ ಬಂದು ಕಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಾಗತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ನಾ ಹಾಗೆ ಹೇಳಿದೆ, ಅಕಸ್ಮಾತ್ ನಾವು ಯಾವುದೇ ಒಬ್ಬ ವ್ಯಕ್ತಿ ಹೇಳಿಲ್ದೆ ಇರ್ಬೋದು, ಸಾಯೋಕೆ ಮುಂಚೆ ಹೇಳದೆ ಇರ್ಬೋದು ನಾನು ದಾನ ಮಾಡ್ತೀನಿ ಅಂತ, ಆದ್ರೆ ಅವರ ಮಕ್ಕಳಿಗೆ ಅಥವಾ ಅವರ ಬಂಧುಗಳಿಗೆ ಅನ್ಸಿದ್ರೆ, ಇಲ್ಲ ನಾವು ದಾನ ಮಾಡ್ತೀವಿ ಇದು ಒಳ್ಳೇದು ಕೆಲಸ ಅಂತ ಅನ್ಸಿದ್ರೆ ಅವರು ಸಹ ದಾನ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಗೆ ಎಷ್ಟೋ ಸಲ ಡೌಟ್ ಇರುತ್ತೆ ನಿಮ್ಗೆ, ಅಯ್ಯೋ ನನ್ಗೆ ಸಕ್ಕರೆ ಕಾಯಿಲೆ ಇದೆ, ನಾನ್ ಮಾಡಕ್ಕಾಗಲ್ಲ, ನನ್ ಮೊನ್ನೆ ಆಪರೇಷನ್ ಆಯ್ತು, ನಾನ್ ಮಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ತರದೆಲ್ಲ ಡೌಟ್ ಇರುತ್ತೆ. ಅದಕ್ಕೆ ಹೇಳ್ತೀನಿ, ಸಕ್ಕರೆ ಕಾಯಿಲೆ ಇರ್ಲಿ, ಬಿ ಪಿ ಕಾಯಿಲೆ ಇರ್ಲಿ, ಅಸ್ತಮಾ ಇರ್ಲಿ, ಅಥವಾ ಟಿ ಬಿ ಕಾಯಿಲೆಯಿಂದ ನರಳಿರ್ಲಿ, ಎಂಥ ತೊಂದರೆ ಇದ್ರು ಪರವಾಗಿಲ್ಲ, ಅದನ್ನ ಡಾಕ್ಟರ್ಗಳು ಡಿಸೈಡ್ ಮಾಡ್ತಾರೆ, ದಾನ ಮಾಡುವ ಮನಸ್ಸೊಂದು ಇಟ್ಕೊಂಡ್ರೆ ಸಾಕು ಅಂತ. ಹಾಗೆ ಕನ್ನಡಕ ಹಾಕೊಳ್ತಿರ್ಬೋದು, ಅಥವಾ ಆಪರೇಷನ್ ಆಗಿರ್ಬೋದು, ಕ್ಯಾಟ್ರಾಕ್ಟ್ ಆಪರೇಷನ್ ಆಗಿದೆ, ಗ್ಲೋಕೋಮ ಆಪರೇಷನ್ ಆಗಿದೆ, ನನಗೆ ಡಯಾಬಿಟಿಸ್ ಇತ್ತು, ಲೇಸರ್ ಹಾಕಿಸ್ಕೊಂಡಿದೆ, ಈ ರೀತಿ ಅಥವಾ ಗ್ಲೋಕೋಮ ಆಪರೇಷನ್ ಆಗಿದೆ, ಈ ತರ ಯಾವುದೇ ತೊಂದರೆ ಇದ್ರೂ ಪರವಾಗಿಲ್ಲ, ಆಪರೇಷನ್ಗಳಾಗಿದ್ರು ಪರವಾಗಿಲ್ಲ, ಏನು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಕರಿಗುಡ್ಡೆ ಅದು ತನ್ನ ಆರೋಗ್ಯವನ್ನ ಕಾಯ್ದುಕೊಂಡಿದ್ರೆ ಅಂಥದನ್ನ ದಾನ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಗಾದ್ರೆ ಯಾರು ಮಾಡಕ್ಕಾಗಲ್ಲ ಅದು ಗೊತ್ತಿರ್ಬೇಕಲ್ವಾ. ಸೊ ಯಾರು ಮಾಡ್ಲಿಕ್ಕಾಗಲ್ಲ, ಯಾವುದೇ ಅವರ ಸಾವಿನ ಕಾರಣ ಗೊತ್ತಿಲ್ಲದೆ ಇದ್ದ ಪಕ್ಷದಲ್ಲಿ, ಅಥವಾ ಕೆಲವೊಂದು ರೋಗಗಳು, ರೇಬಿಸ್ ಅಥವಾ ಏಡ್ಸ್, ಇನ್ಫೆಕ್ಷಿಯಸ್ ಹೆಪಟೈಟ್ ಅಂದ್ರೆ ಜಾಂಡಿಸ್ ಅಂತ ಹೇಳ್ತೀವಿ, ಸೋಂಕಿನಿಂದ ಆಗಿರುವಂತಹ ಜಾಂಡಿಸ್, ಕೋವಿಡ್, ಅಥವಾ ತುಂಬಾ ಜನ ಐಸಿಯು ನಲ್ಲೇ ಇದ್ರೆ ಆ ಟೈಮ್ಲಿ, ಅಥವಾ ಸೆಪ್ಟಿಸೀಮಿಯಾ ಇಂದ ನರಳುತ್ತಾ ಇದ್ರೆ, ಅಥವಾ ಮ್ಯಾಲಿಗ್ನೆನ್ಸ್ ಅಂದ್ರೆ ಯಾವುದೇ ಒಂದು ಕ್ಯಾನ್ಸರಸ್ ಪೇಷಂಟ್ ಇದ್ರೆ, ಅಂತಹ ಪೇಷಂಟ್ ಗಳಿಂದ ಕಣ್ಣಿನ ದಾನ ತಗೊಳ್ತೀವಿ, ಆದ್ರೆ ಅದನ್ನ ಮರುಜೋಡಣೆಗೆ ಉಪಯೋಗಿಸೋದಿಲ್ಲ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಗಾದ್ರೆ ಈಗ ನಿಮ್ಗೆ ಅನ್ಸಿರ್ಬೋದಾ, ಯಾರಿಗಾದ್ರೂ ಅನ್ಸಿರ್ಬೋದಾ ನಿಮ್ಮಲ್ಲಿ, ಹೌದಪ್ಪ ಇಷ್ಟೆಲ್ಲ ಅನ್ನಿಸ್ತಾ ಇದ್ದ ಪಕ್ಷದಲ್ಲಿ, ಇದೇ ಒಂದು ಸಿಂಪಲ್ ಸರಳವಾದ ಒಂದು ಪ್ರೊಸೀಜರ್ ಇದು. ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಫಸ್ಟ್ ನಿಮ್ಮ ಫ್ಯಾಮಿಲಿಲಿ ಹೋಗಿ ಡಿಸ್ಕಸ್ ಮಾಡ್ಬೇಕು, ಹೌದು ಇಷ್ಟೆಲ್ಲ ಕೇಳಿದೀನ, ನನ್ಗೆ ಅನ್ನಿಸ್ತದೆ ನನ್ನ ಕಣ್ಣನ್ನ ನಾನು ದಾನ ಮಾಡ್ಬೇಕು, ಅದನ್ನ ನಿಮ್ಮ ಭಾವನೆಯನ್ನ ನಿಮ್ಮ ಸುತ್ತಮುತ್ತ ಇರೋರಿಗೆ ಮೊದಲು ವ್ಯಕ್ತಪಡಿಸ್ಕೋಬೇಕು. ಅದಾದ್ಮೇಲೆ ನೀವು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಯಾವುದೇ ಐ ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ಒಂದು ಡೋನರ್ ಪ್ಲೆಜ್ ಫಾರ್ಮ್ ಅಂತ ಇರುತ್ತೆ, ಅದರಲ್ಲಿ ನಿಮ್ಮ ಡೀಟೇಲ್ಸ್ ಅಂದ್ರೆ ಹೆಸರು, ಫೋನ್ ನಂಬರು, ಅಡ್ರೆಸ್ಸು, ಹಾಗೆ ನಿಮ್ಮ ಸಹಿ ಇನ್ನಿಬ್ರು ಸಾಕ್ಷಿಗಳ ಮುಂದೆ ಮಾಡಿದ್ರೆ ನಿಮ್ಗೊಂದು ಡೋನರ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ, ಅದನ್ನ ನೀವು ಇಟ್ಕೊಳ್ಬಹುದು. ಹಾಗೆ ಇಟ್ಕೊಂಡಲ್ಲಿ ಏನಾಗುತ್ತೆ, ಎಲ್ಲರಿಗೂ ನಿಮ್ಮ ಸುತ್ತಮುತ್ತಲಿರೋರಿಗೆ ಒಂದು ಐಡಿಯಾ ಇರುತ್ತೆ, ಹೌದು ಇವ್ರು ಹೇಳಿದ್ರು ನಾವು ದಾನ ಮಾಡ್ಬೇಕು ಅಂತ. ಸೊ ಹಾಗಾಗಿ ಮೃದುವಾದ ಕೆಲವೇ ಗಂಟೆಗಳಲ್ಲಿ ಅದನ್ನ ಅವರು ದಾನ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಾನ ಮಾಡ್ಬಿಡ್ತೀನಿ ಅಂತ ಹೇಳ್ತೀರಾ, ನನ್ಗೆ ಗೊತ್ತು ಅಷ್ಟು ದೊಡ್ಡ ಮನಸ್ಸು ನಮ್ಗೆ ಯಾರಿಗೂ ಇರಲ್ಲ ಅಂತ, ಆದ್ರೂ ಸಹ ಅಕಸ್ಮಾತ್ ಆಗಿದ್ರೆ ಇಟ್ಸ್ ಅ ಬಿಗ್ ನೋ. ಯಾವಾಗ್ಲೂ ಯಾರು ಬದುಕಿರ್ತಾರೆ ಅವರಿಂದ ನಾವು ಯಾವ ಕಾರಣಕ್ಕೂ ಕಣ್ಣಿನ ದಾನವನ್ನ ಆಕ್ಸೆಪ್ಟ್ ಮಾಡಲ್ಲ. ಕಿಡ್ನಿ ಇರೋದು ಎರಡು ಕಿಡ್ನಿ ಇದೆ, ಒಂದು ಕಿಡ್ನಿ ಕೊಡ್ತಾರೆ ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ, ಆದ್ರೆ ಕಣ್ಣು ಎರಡು ಕಣ್ಣಿದೆ ಒಂದ್ ಕಣ್ಣು ಕೊಡ್ತೀವಿ ಅಂದ್ರೆ ಖಂಡಿತ ಆಕ್ಸೆಪ್ಟ್ ಮಾಡಲ್ಲ. ಓಕೆನಾ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈಗ ಯಾರೋ ಒಬ್ರು ನಮ್ಮ ಅಕ್ಕಪಕ್ಕದ ಮನೆಯಲ್ಲೋ ನಮ್ಮ ಸ್ವಂತದಲ್ಲೋ ಒಂದು ಸಾವಾಗಿದೆ, ಎಲ್ಲ ದುಃಖದಲ್ಲಿ ನರಳ್ತಾ ಇರ್ತೀವಿ, ಆದ್ರೆ ಯಾರಾದ್ರೂ ಒಬ್ರು ಸಂವೇದನಾಶೀಲ ವ್ಯಕ್ತಿಗಳಿದ್ರೆ, ಅಥವಾ ಹೌದಪ್ಪ ನಾವೊಂದು ದಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅನ್ನೋ ಒಳ್ಳೆ ಮನಸ್ಸಿದ್ರೆ, ತಕ್ಷಣ ನೀವೇನೇನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಒಂದು ಫಸ್ಟ್ ತಿಂಗು ಹತ್ರ ಇರುವಂತ ಐ ಬ್ಯಾಂಕ್ಗೆ ಒಂದು ಫೋನ್ ಮಾಡಿ, ಹಿಂಗೊಂದು ಸಾವಾಗಿದೆ ಕಣ್ಣು ದಾನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ. ಸೆಕೆಂಡ್ ತಿಂಗು ಪ್ರಿಫರಬಲಿ ಅದನ್ನ 6 ಗಂಟೆ ಒಳಗಡೆ ಮಾಡಿದ್ರೆ ಮಾತ್ರ ಅಂತ ಕಣ್ಣುಗಳು ಉಪಯುಕ್ತವಾಗಿರುತ್ತೆ, ತುಂಬಾ ಲೇಟ್ ಆಗಿ ಮಾಡಿದ್ರೆ ಅದು ಪ್ರಯೋಜನಕಾರಿ ಆಗಿರಲ್ಲ.
ಹಾಗೆ ಯಾವ್ದಾದ್ರು ಆ ಮೃತದೇಹ ಇಟ್ಟ ಜಾಗದಲ್ಲಿ ಫ್ಯಾನ್ಗಳು ಆನ್ ಇದೆ, ದಯವಿಟ್ಟು ಅದನ್ನ ಸ್ವಿಚ್ ಆಫ್ ಮಾಡಿ. ಹಾಗೆ ತಲೆಯ ಭಾಗವನ್ನ ಅಂದ್ರೆ ಫುಟ್ ಹೆಡ್ನ ರೈಸ್ ಮಾಡುವಂತ ಪಿಲ್ಲೋ ಹಾಕಿದ್ರು ಸಾಕು, ಒಂದು 6 inches ರೈಸ್ ಆಗೋಗೆ. ಮತ್ತೆ ಕಣ್ಣು ರೆಪ್ಪೆಗಳನ್ನ ಸಂಪೂರ್ಣವಾಗಿ ಅದನ್ನ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಕಾಟನ್ ಅಥವಾ ಬಟ್ಟೆ ಇದ್ರೆ ಅದನ್ನ ಒದ್ದೆ ಮಾಡಿ ತೇವಾಂಶ ಹೋಗದಂತೆ ಕಣ್ಣ ಮೇಲೆ ಇಡಬೇಕು. ಮತ್ತೆ ಎಲ್ಲ ಸರ್ಟಿಫಿಕೇಟ್ಸ್, ಡೆತ್ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ಸ್, ಎಸ್ಪೆಷಲಿ ಸೀರೋಲಜಿಕಲ್ ಸರ್ಟಿಫಿಕೇಟ್ ಅಂದ್ರೆ ಎಚ್ಐವಿ ಏಡ್ಸ್ ಗೆ ಚೆಕ್ ಮಾಡಿದ್ರೆ, ಹೆಪಟೈಟಿಸ್ ಗೆ ಚೆಕ್ ಮಾಡಿದ್ರೆ ಅಂತ ರೆಕಾರ್ಡ್ಸ್ ಗಳೆಲ್ಲ ರೆಡಿ ಇಡಬೇಕು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದೆಲ್ಲ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇನ್ನು ಫ್ಯಾನ್ ನ ಸ್ವಿಚ್ ಆಫ್ ಮಾಡಿ, ತಲೆಯ ಭಾಗವನ್ನ ರೈಸ್ ಮಾಡಿ ಅಂದ್ರೆ ಪಿಲ್ಲೋ ಕೊಡ್ಬೋದು. ಹಾಗೆ ಕಣ್ಣುಗಳನ್ನ ಕ್ಲೋಸ್ ಮಾಡಿ ಇಡಬೇಕು ಒದ್ದೆ ಬಟ್ಟೆಯಲ್ಲಿ. ಏನನ್ ಮಾಡಬಾರ್ದು, ಒದ್ದೆ ಬಟ್ಟೆಯಲ್ಲಿ ಕ್ಲೋಸ್ ಮಾಡಿದ್ರೆ ಅದ್ರ ಮೇಲೆ ಅರ್ಶನ ಕುಂಕುಮ ಹಾಕಿ ಆ ತರದ ಯಾವ್ದನ್ನು ದಯವಿಟ್ಟು ಹಾಕ್ಬೇಡಿ. ಮತ್ತೆ ಲಿಡ್ ಓಪನ್ ಇದ್ರೆ ದಯವಿಟ್ಟು ಕ್ಲೋಸ್ ಮಾಡಿ, ಲಿಡ್ ಓಪನ್ ಆಗೇ ಇರ್ಲಿ, ಇನ್ನೊಂದ್ ಸ್ವಲ್ಪ ದಿನ ಅವ್ರು ನಮ್ಮನ್ನ ನೋಡ್ತಿದ್ದಾರೆ ಅನ್ನೋ ಫೀಲಿಂಗ್ ನಮ್ಗಿರ್ಲಿ ಅನ್ನೋಂತ ಇದು ಬೇಡ. ಕಣ್ಣನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಫ್ಯಾನ್ ಗಳನ್ನ ಆಫ್ ಮಾಡ್ಬೇಕು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇನ್ನೊಂದ್ ಸ್ವಲ್ಪ ಡೌಟ್ ಇರ್ಬೋದು, ಅದಕ್ಕೋಸ್ಕರ ನಾನು ನಿಮ್ ಮನಸ್ಸಿನಲ್ಲಿ ಏನೇನ್ ಪ್ರಶ್ನೆಗಳು ಬರ್ಬೋದು ಅದನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಅಷ್ಟೇ ಸಲ ಅನ್ನಿಸ್ಬೋದು, ಹೌದಪ್ಪ ಇವರೇನೋ ಡಾಕ್ಟರ್ ಹೇಳ್ಬಿಟ್ರು ಕಣ್ಣು ತಕೊಂಡು ಹೋಗ್ಬಿಡ್ತಾರ, ಆಮೇಲೆ ಮುಖ ವಿಕಾರವಾಗಲ್ವಾ ಅಂತ. ಖಂಡಿತ ಆಗಲ್ಲ, ಯಾಕಂದ್ರೆ ಅದನ್ನ ಮಾಡುವಂತ ಕಣ್ಣು ತೆಗೆಯೋದುಕೊಂಡು ಹೋಗಕ್ಕೆ ಬರುವಂತವ್ರು ಟ್ರೈನ್ಡ್ ಪರ್ಸನ್ ಇರ್ತಾರೆ. ಅಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಮಲಗಿದ್ರೆ ಹೇಗೆ ಕಾಣುತ್ತೆ ಆ ರೀತಿ ಅದನ್ನ ನೀಟಾಗಿ ಕ್ಲೋಸ್ ಮಾಡಿ ಹೋಗ್ತಾರೆ. ಸೊ ಹಾಗಾಗಿ ಅದರಿಂದ ಏನೂ ತೊಂದರೆ ಆಗಲ್ಲ. ಮತ್ತೆ ನಮ್ದು ಮುಂದಿನ ಕಾರ್ಯಕ್ರಮ ಎಲ್ಲ ಲೇಟ್ ಆಗೋದಿಲ್ವಾ, ನೀವು ಗಂಟಾನ್ಗಟ್ಟಲೆ ತಗೊಂಡ್ಬಿಟ್ರೆ ಖಂಡಿತ ಎಲ್ಲ ಬರೀ 15 ನಿಮಿಷದಲ್ಲಿ ಮಾತ್ರ ಕಣ್ಣುಗಳನ್ನ ಅದು ತಗೊಳ್ಳಿಕ್ಕೆ ತಗೊಳತ್ತೆ. ಹಾಗಾಗಿ ಅದನ್ನು ಬಗ್ಗೆನೇ ಯೋಚನೆ ಮಾಡ್ಬೇಕಾಗಿಲ್ಲ. ಮತ್ತೆ ನಾವು ಬೇರೆ ಕಡೆ ಕರ್ಕೊಂಡೋಗಿ ಕಣ್ಣು ತೆಗೆಸ್ಬೇಕಾ, ಇಲ್ಲ ನೀವು ಎಲ್ಲೇ ಇರಿ, ದೇವಸ್ಥಾನ ಇರ್ಲಿ ಅಥವಾ ಮನೆ ಇರ್ಲಿ ಆಸ್ಪತ್ರೆ ಇರ್ಲಿ ಎಲ್ಲಿದ್ರು ಸಹ ನಾವು ಅಲ್ಲೇ ಬಂದು ಕಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಂತ ಸಾಧ್ಯತೆ ಇದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಾನ ಆದ್ಮೇಲೆ ಏನಾಗುತ್ತೆ ನಮ್ ಕಣ್ಗಳಿಗೆ, ನಮ್ಗೆ ಹೇಳ್ತೀರಾ ನೀವು ಯಾರಿಗಾದ್ರೂ ಹಾಕ್ತೀರಾ ಅಂತ ಹೇಳ್ತೀರಾ, ಏನ್ ನಮ್ಗೆ ಏನಾದ್ರೂ ಅದರಿಂದ ಮುಂದೆ